ಪ್ರಿಯ ವೀಕ್ಷಕರೇ, 2021 ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ, ಈ ವರ್ಷ ತಮ್ಮ ಬಾಳಿನಲ್ಲಿ ಬೆಳಕನ್ನು ತರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಈ ವರ್ಷದಲ್ಲಿ ಅಂದರೆ 2021 ವರ್ಷದಲ್ಲಿ ಹೇಗಿವೆ ಅನ್ನುವಂಥದ್ದನ್ನು ನಿಷ್ಕರ್ಷ ಮಾಡೋಣ. ಇದಕ್ಕೆ ಪ್ರಮುಖವಾಗಿ ಗುರು, ಶನಿ, ರಾಹು, ಕೇತು ಈ ನಾಲ್ಕು ಪ್ರಬಲವಾದಂತಹ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿವೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ ಫಲಾಫಲಗಳನ್ನು ನಿಷ್ಕರ್ಷ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಗುರುವನ್ನು ನೋಡೋದಾದರೆ 2021 ವರ್ಷದಲ್ಲಿ ಗುರು ಯಾವ ಯಾವ ರಾಶಿಗಳಲ್ಲಿರ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಈಗಾಗಲೇ ಕಳೆದ 20 ತಾರೀಕಿನಂದು ಗುರು ತನ್ನ ನೀಚ ಸ್ಥಾನವಾದಂಥ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷಗಳ ಕಾಲ ಅಲ್ಲಿ ಗುರು ಸಂಚಾರ ಮಾಡುವಂಥದ್ದು. ಹಾಗೆ ಈ ವರ್ಷದಲ್ಲಿ ಗುರುಗ್ರಹ ಕೆಲ ಸಮಯ ಮಕರ ರಾಶಿಯಲ್ಲಿ ಕಳೆದಿದ್ದಾಗೋಗಿದೆ. ಇನ್ನು 20 ಏಪ್ರಿಲ್ 5 ತಾರೀಕಿನವರೆಗೆ ಅಂದರೆ ಈ ವರ್ಷದ 5 ತಾರೀಕಿನವರೆಗೆ ಮಕರ ರಾಶಿಯಲ್ಲಿ ಗುರು ಸಂಚರಿಸ್ತಾನೆ. ನಂತರ ಅಂದರೆ 6 ತಾರೀಕಿನಿಂದ ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅಲ್ಲಿಂದ ಮತ್ತೆ 15 ತಾರೀಕು ಮಕರ ರಾಶಿಗೆ ವಾಪಸ್ ಬರುವಂಥದ್ದು. ತದನಂತರ 20 ತನಕ ಇದೇ ರಾಶಿಯಲ್ಲಿ ಮುಂದುವರಿಯುವಂಥದ್ದು. ಹಾಗಾಗಿ 2021 ಮಕರ, ಮಕರದಿಂದ ಕುಂಭ, ಕುಂಭದಿಂದ ಮಕರಕ್ಕೆ ಗುರು ಬರುವಂಥದ್ದಾಗತ್ತೆ. ಹಾಗೆ ಈ ಬಾರಿ ಮಕರದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿ ಇದ್ದಾನೆ ನೋಡಿ. ಹಾಗಾಗಿ ಗುರು ಮತ್ತು ಶನಿ ಇವರಿಬ್ಬರ ಸಂಯೋಗ ಬಹಳ ವಿಶೇಷವಾಗಿ ನಡೀತಾ ಇರುವಂಥದ್ದು. ಇದು 60 ವರ್ಷಗಳಿಗೊಮ್ಮೆ ಆಗುವಂತಹ ಸಂಯೋಗ. ಏಕೆಂದರೆ ಶನಿಗ್ರಹ ಒಂದು ರಾಶಿಯಿಂದ ಮತ್ತೊಂದಕ್ಕೆ ಹೋಗಲು 2.5 ವರ್ಷವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ನೋಡಿದರೆ ಮಕರ ರಾಶಿಗೆ 30 ವರ್ಷದ ನಂತರ ಬಂದಿರುವಂಥದ್ದು. ಇನ್ನು ಗುರು 12 ವರ್ಷಕ್ಕೆ ಒಮ್ಮೆಯಂತೆ ಅದೇ ರಾಶಿಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ಈ ಎರಡೂ ಬಲಿಷ್ಠ ಗ್ರಹಗಳು ಅಂದರೆ ಶನಿ ಮತ್ತು ಗುರು ಅದೇ ಸ್ಥಿತಿಯಲ್ಲಿ ಮತ್ತೆ ಹೀಗೆ ಒಟ್ಟಾಗುವಂಥದ್ದು 60 ವರ್ಷಗಳ ನಂತರದಲ್ಲಿ. ಇಲ್ಲಿ ದೇಶದ ಆರ್ಥಿಕತೆಗಾಗಲಿ ಅಭಿವೃದ್ಧಿಗಾಗಲಿ ಅಷ್ಟೊಂದು ಪೂರಕವಾಗಿಲ್ಲ. ಯಾಕೆಂದರೆ ಗುರು ಶನಿ ಒಟ್ಟಿಗೆ ಇದ್ದರೆ ಅಷ್ಟು ಶುಭಗಳನ್ನು ತರಲ್ಲ ಅನ್ನುವಂಥದ್ದು ಕೆಲವು ಜ್ಯೋತಿಷ್ಯಕಾರರ ಅಭಿಮತವಾಗಿರುವಂಥದ್ದು. ಹಾಗಾಗಿ ಇನ್ನು ದೇಶದ ಪ್ರಮುಖ ನಾಯಕರಿಗೂ ಕೂಡ ಕೆಲವರಿಗೆ ಆಪತ್ತಿರುವಂಥದ್ದು ಇದೆ. ಹಾಗೆ ಪ್ರಕೃತಿ ವಿಕೋಪಗಳು ಕೂಡ 2021 ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ನಾಸ್ತಿಕತೆ ಜಾಸ್ತಿ ಆಗತ್ತೆ. ದೇವರನ್ನು ನಂಬದೇ ಇರುವಂಥವರ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ವರ್ಷ ಇದು. ಹಾಗೆ ವಿಶೇಷ ಅಂತ ಹೇಳಿದ್ರೆ ಗುರುದ್ರೋಹ ಮಾಡುವಂಥದ್ದು, ಗುರು ನಿಂದನೆ ಮಾಡುವಂಥದ್ದು ಕೂಡ ಹೆಚ್ಚಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಧರ್ಮವನ್ನು ಪಾಲನೆ ಮಾಡೋದು ಬಿಟ್ಟು ಅಧರ್ಮ ಹೆಚ್ಚಾಗುವಂಥದ್ದು 2021. ಹಾಗೆ ಇದು ಒಂದು ಪಕ್ಷಿ ನೋಟದಲ್ಲಿ ದೇಶದ ಭವಿಷ್ಯವನ್ನು ನೋಡೋದಾದರೆ ಈ ರೀತಿ ಕಾಣಿಸುವಂಥದ್ದು. ಇನ್ನು ವಿಶೇಷವಾಗಿ ನಾವು ದ್ವಾದಶ ರಾಶಿಗಳವರ ವಾರ್ಷಿಕ ಫಲವನ್ನು ನೋಡೋದಾದರೆ, ಇನ್ನು ಶನಿದೇವರು ಮಕರ ರಾಶಿಯಲ್ಲಿ 2020 ಜನವರಿ 24 2022 ಏಪ್ರಿಲ್ 29 ಮಕರ ರಾಶಿಯಲ್ಲಿ ಇರುವಂಥದ್ದು. 2.5 ವರ್ಷಗಳ ಕಾಲ ಇರುವಂಥದ್ದು. ಹಾಗಾಗಿ ಇಲ್ಲಿ 7.5 ಶನಿಯ ಪ್ರಭಾವ ಮಕರಕ್ಕೆ, ಧನುಸಿಗೆ ಮತ್ತು ಕುಂಭಕ್ಕೆ ಈ ಮೂರು ರಾಶಿಗಳವರಿಗೆ ತಲಾ 2.5 ವರ್ಷಗಳ ರೀತಿಯಲ್ಲಿ ಇರುವಂಥದ್ದು. ಇನ್ನು ರಾಹು ಮತ್ತು ಕೇತುಗಳು, ರಾಹು ವೃಷಭದಲ್ಲಿ, ಕೇತು ವೃಶ್ಚಿಕದಲ್ಲಿ ಇದ್ದಾರೆ. ಇದು 2022 ಏಪ್ರಿಲ್ 12 ಇವರಿಬ್ಬರು ಈ ರಾಶಿಗಳಲ್ಲೇ ಸ್ಥಿತರಾಗಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ನಾವು ಬಹಳ ವಿಶೇಷವಾಗಿ ನೋಡಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಗೋಚಾರ ಫಲಗಳು. ಇಲ್ಲಿ ಗುರು ಮತ್ತು ಶನಿ ಬಹಳ ವಿಶೇಷವಾಗಿ ಈ ಕಾರಕರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ನಿಮ್ಮ ರಾಶಿಯಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಎಲ್ಲಿ ಸ್ಥಿತವಾಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವರು ಕಡ್ಡಾಯವಾಗಿ ಗುರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಶನಿ ಶಾಂತಿಯನ್ನು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಸಂಚಾರದ ಅವಧಿಯಲ್ಲಿ ದ್ವಾದಶ ರಾಶಿಗಳ ಮೇಲಾಗುವಂತಹ ಪ್ರಭಾವಗಳೇನು ಅನ್ನುವಂಥದ್ದನ್ನು ನೋಡೋಣ. ಈಗ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ಕನ್ಯಾ, ಧನುಸ್ಸು ಮತ್ತು ಮೀನ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಇರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಅಭಿವೃದ್ಧಿಯನ್ನು ನೋಡುವಂಥದ್ದು. ಹಾಗೆ ಆರೋಗ್ಯದಲ್ಲಿ, ಆದಾಯದಲ್ಲಿ ಮತ್ತು ಕೌಟುಂಬಿಕ ವಿಚಾರವಾಗಿಯೂ ಕೂಡ ಬಹಳ ಉತ್ತಮವಾದಂತಹ ವರ್ಷ ಇದು. ಈ 5 ರಾಶಿಗಳವರಿಗೆ ರಾಜಯೋಗದ ರೀತಿಯಲ್ಲಿ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗತ್ತೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಗ್ರಹಗಳಲ್ಲಿ 2 ಗುಂಪು ಇರುವಂಥದ್ದು. ಒಂದು ಶನಿದೇವರು, ಇನ್ನೊಂದು ಗುರು. ಇವರಿಬ್ಬರು ಮುನ್ನಡೆಸುವಂಥದ್ದು.
ಹಾಗಾಗಿ ಶನಿ ಶುಕ್ರ ಬುಧ ರಾಹು ಒಂದು ಗುಂಪಿನಲ್ಲಿದ್ದರೆ ಗುರು ಚಂದ್ರ ರವಿ ಕುಜ ಕೇತು ಮತ್ತೊಂದು ಗುಂಪಿನಲ್ಲಿದ್ದಾರೆ. ಹಾಗಾಗಿ ಶನಿ ಮತ್ತು ಗುರು ಬಲಿಷ್ಠ ಗ್ರಹಗಳು, ಒಂದೊಂದು ಗುಂಪನ್ನು ಮುನ್ನಡೆಸುವಂಥ ನಾಯಕರು. ಈ ಇಬ್ಬರು ನಾಯಕರು ಕೂಡ ಒಂದೇ ಮನೆಯಲ್ಲಿ ಇರುವಂಥದ್ದು. ಹಾಗಾಗಿ ಮಕರದಲ್ಲಿ ಇವರಿಬ್ಬರೂ ಇದ್ದಾಗ ಯಾವ ಯಾವ ಫಲಾಫಲಗಳಿದೆ ದ್ವಾದಶ ರಾಶಿಗಳವರ ಮೇಲೆ ಅನ್ನುವಂಥದ್ದನ್ನು ಈಗ ನೋಡೋಣ, ಬನ್ನಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ತೃತೀಯದಲ್ಲಿ ಶನಿ ಇರುವಂಥದ್ದು, ಹಾಗೆ ತೃತೀಯದಲ್ಲಿ ಗುರು ಇದ್ದಾನೆ, ಮೂರರ ಸ್ಥಾನ ಅಂದರೆ ಇಲ್ಲಿ ಕೀರ್ತಿ ಸ್ಥಾನದಲ್ಲಿ ಶನಿದೇವರಿದ್ದಾಗ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ಉಂಟಾಗಿರುವಂತಹ ಕೀರ್ತಿ ಅಥವಾ ಒಂದು ಸ್ಥಾನಮಾನ ಗೌರವ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಏಕೆಂದರೆ ನಿಮ್ಮ ದುಡುಕಿನ ಸ್ವಭಾವ ಆತುರ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಕೆಲವು ಸಮಯ ನೋಡಿ ವಿವೇಚನೆ ಇಲ್ಲದೆ ಹಣವನ್ನು ಬಂಡವಾಳವಾಗಿ ತೊಡಗಿಸುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಇಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಹಾಗೆ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಹೋದರ ಸಹೋದರಿಯರ ಜೊತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪ ಆಗುವಂಥದ್ದು, ಜೊತೆಗೆ ಕುಟುಂಬದಲ್ಲಿ ಒಂದು ಆಸ್ತಿ ವಿವಾದ ತಗಾದೆ ಅದು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ತರೆದೋಡುವಂಥದ್ದು, ಅದರಲ್ಲೂ ವೈಚಾರಿಕವಾಗಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಮನಸ್ತಾಪ ಮತ್ತಷ್ಟು ಹೆಚ್ಚಾಗುವಂಥದ್ದಾಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕೆ ಬಂದವರನ್ನು ಕೂಡ ನೀವು ದೂರ ತಳ್ಳಿಬಿಡ್ತೀರಿ, ಯಾಕೆಂದರೆ ಹಠದ ಸ್ವಭಾವ ವಿಪರೀತವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಯತ್ನ ಏನಿದೆ, ಸ್ನೇಹಿತರೊಟ್ಟಿಗೋ ಬಂಧುಗಳೊಟ್ಟಿಗೋ ಕುಟುಂಬಸ್ಥರ ಜೊತೆ ಸಂಗಾತಿಯ ಜೊತೆ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಉತ್ತಮವಾಗುತ್ತೆ. ಹಾಗೆ ನಿಮ್ಮ ಏಳಿಗೆ ಇತರರನ್ನು ಕಣ್ಣು ಕುಕ್ಕುವಂತೆ ಮಾಡುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಕೆಲವು ತಪ್ಪುಗಳಾಗುವಂತಹ ಸಾಧ್ಯತೆ ಇದೆ, ಆದ್ರಿಂದ ಆಲಸ್ಯದಿಂದಲೋ ಸೋಮಾರಿತನದಿಂದಲೋ ಮಾಡುವಂತಹ ತಪ್ಪುಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ದಂಡವನ್ನೇ ತೆರಬೇಕಾಗುವಂಥದ್ದು. ಹಾಗಾಗಿ ನಿರ್ಲಕ್ಷ್ಯಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬೇಡಿ. ಇನ್ನು ವಿಪರೀತವಾಗಿ ನಿಮ್ಮ ಕೆಲಸ ನಿಮ್ಮ ಉದ್ಯೋಗಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು. ಯಾವುದೇ ಒಂದು ಕೆಲಸವನ್ನು ಕ್ಯಾಶುವಲ್ ಆಗಿ ಮಾಡಬೇಡಿ ಅನ್ನುವಂಥದ್ದು ಇಲ್ಲಿನ ಸಂದೇಶ ಅಷ್ಟೇ. ಇನ್ನು ನಿಮ್ಮ ರಾಶಿಯಲ್ಲೇ ಕೇತು ಸ್ಥಿತನಾಗಿರುವಂಥದ್ದು, ಇನ್ನು ಕಳತ್ರ ಸ್ಥಾನದಲ್ಲಿ ರಾಹು ಇದ್ದಾನೆ, ಹಾಗಾಗಿ ರಾಹು ಕೇತುಗಳಿಂದ ಕೂಡ ಹೆಚ್ಚಾದಂತಹ ಶುಭ ಫಲಗಳಿಲ್ಲ ನಿಮಗೆ, ಸ್ವಲ್ಪ ಕಷ್ಟವಾಗಿ ಇರುವಂಥದ್ದು, ಗೌರವ ಒಂದು ಕೀರ್ತಿ ಸ್ಥಾನಮಾನಕ್ಕೂ ಕೂಡ ಕುಂದುಂಟಾಗುವಂತಹ ಸಂದರ್ಭಗಳು ಬರಬಹುದು. ಹಾಗೆ ನಿಮ್ಮ ಮಾತಿಗೆ ನಿಮ್ಮ ಸ್ವಂತ ಮನೆಯಲ್ಲೇ ಬೆಲೆ ಇಲ್ಲ ಅನ್ನುವಂಥ ಭಾವನೆ ಕೆಲವೊಮ್ಮೆ ಕಾಡುವಂಥದ್ದಾಗುತ್ತೆ, ಇದು ಜಿಗುಪ್ಸೆಗೂ ಕಾರಣವಾಗುವಂಥದ್ದು. ಹಾಗೆ ಮನೆ ಮಂದಿಯ ಮೇಲೆ ವೃತ ಕೋಪ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ. ಮೂರರಲ್ಲಿ ಶನಿ ಇದ್ದಂತಹ ಸಂದರ್ಭದಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡುವ ಮೊದಲು ಆಲೋಚನೆ ಮಾಡುವಂಥದ್ದು ಉತ್ತಮ. ಯಾಕೆಂತ ಹೇಳಿದ್ರೆ ಉದ್ಯಮಗಳಲ್ಲಿ ಸ್ವಲ್ಪ ಸೋಲು ಉಂಟಾಗುವಂಥದ್ದಾಗುತ್ತೆ, ಯಾಕೆಂದರೆ ಅನುಭವದ ಕೊರತೆ ಇದೆ. ಹಾಗಾಗಿ ಅನುಭವಸ್ಥರನ್ನ ಮುಂದೆ ಇಟ್ಟುಕೊಂಡು ಪ್ರಾರಂಭ ಮಾಡುವಂಥದ್ದು ಉತ್ತಮ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಅಷ್ಟೊಂದು ಲಾಭಾಂಶ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಇನ್ನು ಪ್ರಯಾಣ ನಿಮಗೆ ಸ್ವಲ್ಪ ಕಂಟಕಪ್ರಾಯವಾಗಿರುವಂಥದ್ದು, ವಾಹನ ದುರಸ್ತಿಗೆ ಬರುವಂಥದ್ದು, ವಾಹನದಲ್ಲಿ ವಿಪರೀತವಾದಂತಹ ಖರ್ಚು ವೆಚ್ಚಗಳು ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಆರೋಗ್ಯ ಸಮಸ್ಯೆ, ಇದು ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಅತೃಪ್ತ ಭಾವನೆ ಇರುವಂಥದ್ದು, ಹಾಗಾಗಿ ತೃಪ್ತ ಭಾವನೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ನೀವು ಈ ಸಂದರ್ಭದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಯಾವುದೇ ಒಂದು ವ್ಯಕ್ತಿಯನ್ನು ನಂಬಿ ಕೆಲವು ಕೆಲಸ ಕಾರ್ಯಗಳನ್ನ ವಹಿಸುವಂತಹ ಸಂದರ್ಭದಲ್ಲಿ ಅವರನ್ನ ಅವರ ವ್ಯಕ್ತಿತ್ವವನ್ನ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ನಾನು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆ ಸರಿಯಲ್ಲ, ಹಠ ಧೋರಣೆ ಅನ್ನುವಂಥದ್ದು ಸರಿಯಲ್ಲ ಈ ಸಂದರ್ಭದಲ್ಲಿ. ಹಾಗೆ ಆಪ್ತರನ್ನು ದೂರ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಹೊಂದಾಣಿಕೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಬೇಕಾಗುತ್ತೆ, ಆದ್ರಿಂದ ಬೇರೆಯವರು ಮಾಡುವಂತಹ ಯಾವುದೇ ಒಂದು ಸಲಹೆಗಳಾಗ್ಲಿ ಅಥವಾ ಟೀಕೆಗಳಾಗ್ಲಿ ವಿಮರ್ಶೆಗಳಾಗ್ಲಿ ಅದನ್ನ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಧನಾತ್ಮಕವಾಗಿ ಅದನ್ನ ಸ್ವೀಕರಿಸಿ. ಇದರಿಂದ ಅನಿರೀಕ್ಷಿತವಾಗಿ ಆಗುವಂತಹ ನಷ್ಟಗಳು ನಿರಾಸೆಗಳು ಕೂಡ ನಿಮಗೆ ತಪ್ಪತ್ತೆ. ಹಾಗೆ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ, ಹಾಗೆ ಲಕ್ಷ್ಮೀ ನೃಸಿಂಹ ಸ್ವಾಮಿಯ ಸ್ತೋತ್ರವನ್ನು ಪಠಣೆ ಮಾಡ್ತಾ ಇರಿ. ಪ್ರತಿ ಶನಿವಾರದಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರೋದ್ರಿಂದ ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಭಗವಂತನ ಅನುಗ್ರಹ ನಿಮ್ಮಿಂದ ಉತ್ತಮ ಕಾರ್ಯಗಳು ಈ ವರ್ಷದಲ್ಲಿ ಜರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ
ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.